ಒಂದ್ ಕಾಲ ಇತ್ತು. ಆಗ ಇದೇ ಊರಲ್ಲಿ ಶ್ರೀದೇವಿ ಶೂಟಿಂಗ್ ಅಲ್ಲಿ ಭಾಗವಹಿಸಿದ್ರು. ಪಕ್ಕದ ಹೋಟೆಲ್ನಲ್ಲಿ ಶ್ರೀದೇವಿ ತಂಗಿದ್ರು. ಈ ವಿಷಯ ತಿಳಿದ ಕೂಡಲೇ ಇಡೀ ಊರಿಗೆ ಊರೇ ಶ್ರೀದೇವಿ ಇದ್ದ ಜಾಗಕ್ಕೆ ಹಾಜರಾಗ್ತಿತ್ತು. ಅತಿಲೋಕ ಸುಂದರಿ ಶ್ರೀದೇವಿಯನ್ನ ಒಂದ್ಸರಿ ಆದ್ರೂ ಕಣ್ಣಾರೆ ನೋಡ್ಬೇಕು ಅನ್ನೋ ಬಯಕೆ ಎಷ್ಟೋ ಸಿನಿ ರಸಿಕರಲ್ಲಿತ್ತು. ಶ್ರೀದೇವಿಯ ದರ್ಶನ ಪಡೆಯೋಕೆ ಆಕೆ ಉಳ್ಕೊಳ್ತಾ ಇದ್ದ ಐಬಿ ಅಥವಾ ಹೋಟೆಲ್ ಮುಂದೆ ಕನಿಷ್ಠ ಅಂದ್ರು ಸಾವಿರಾರು ಜನ ಪ್ರತಿದಿನ ಕಾದು ನಿಲ್ತಾ ಇದ್ರು. ಸೌಂದರ್ಯದ ಸಿರಿದೇವಿ ಶ್ರೀದೇವಿಯನ್ನ ಕಾವಲು ಕಾಯೋಕೆ ಅಂತಾನೆ 50 ಮಂದಿ ಅಂಗರಕ್ಷಕರು ಮತ್ತೆ 100 ಮಂದಿ ಪೊಲೀಸರು ಇದ್ರು. ಅಂದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೋಬೇಕು ಅವತ್ತು ಶ್ರೀದೇವಿಗೆ ಇದ್ದ ಮಾಸ್ ಮೇನಿಯಾ ಎಂತದ್ದು ಅಂತ. ಇನ್ನು ಶ್ರೀದೇವಿಯ ಕೆಣಕುವ ಕಣ್ಣೋಟ ಮೋಹಕ ಮೈಮಾಟಕ್ಕೆ ಮನಸೋಲ್ದವರೇ ಇರಲಿಲ್ಲ. ದೇಹ ಸೀರೆಯಿಂದಾನೇ ಎಲ್ಲರ ಗಮನ ಸೆಳೆದು ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಆಗಿ ಮೆರೆದಿದ್ದ ಶ್ರೀದೇವಿಗೆ ಈಗ ಅದೇ ಸೌಂದರ್ಯ ಮುಳುವಾಯ್ತ. ವಯಸ್ಸು 54 ಆಗಿದ್ರು ಇನ್ನೂ ಸುಂದರವಾಗಿ ಕಾಣ್ಬೇಕು ಅನ್ನೋ ಹಂಬಲನೇ ಶ್ರೀದೇವಿಯನ್ನ ಬಲಿ ಪಡೀತ. ನಟಿ ಶ್ರೀದೇವಿ ಅಕಾಲ ಸಾವಿಗೆ ನಿಜವಾದ ಕಾರಣ ಇದೇನಾ ನಮಗಂತೂ ಗೊತ್ತಿಲ್ಲ. ಆದ್ರೆ ಅಂತದೊಂದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಶ್ರೀದೇವಿ ಅವರದ್ದು ಸಾಯೋ ವಯಸ್ಸಲ್ಲ, ಅಲ್ಲದೆ ಶ್ರೀದೇವಿ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಕೂಡ ಇರಲಿಲ್ಲ. ಹೀಗಿದ್ರು ಹಠಾತ್ತನೆ ಹೃದಯಾಘಾತದಿಂದ ಶ್ರೀದೇವಿ ನಿಧನರಾಗಲು ಹೇಗ್ ಸಾಧ್ಯ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಶ್ರೀದೇವಿ ಸಾವಿನ ಸುತ್ತ ನಾನಾ ಊಹಾಪೋಹ ಸೃಷ್ಟಿಯಾಗಿದೆ. ಕೆಲ ಬಾಲಿವುಡ್ ಸೆಲೆಬ್ರಿಟಿಗಳಿಗೆ ಹತ್ತಿರವಾಗಿರುವ ಪಿಯಾಲಿ ಗಂಗೂಲಿ ಪ್ರಕಾರ ಶ್ರೀದೇವಿ ಅವರಿಗೆ ಅತಿಯಾದ ಸೌಂದರ್ಯ ಪ್ರಜ್ಞೆ ಇತ್ತು. ಮುಖದಲ್ಲಿನ ಸುಕ್ಕು, ಸೊಂಟದ ಬೊಜ್ಜು ಮತ್ತೆ ತಮ್ಮ ವಯಸ್ಸನ್ನ ಮರೆಮಾಚೋಕೆ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ರಂತೆ ನಟಿ ಶ್ರೀದೇವಿ. ವಯಸ್ಸಾದಂತೆ ಸೌಂದರ್ಯ ಕಳೆಗುಂತಾ ಇರೋದ್ರಿಂದ ನಟಿ ಶ್ರೀದೇವಿ ತೀವ್ರ ಒತ್ತಡಕ್ಕೆ ಒಳಗಾಗಿದ್ರಂತೆ. 5 ವರ್ಷಗಳ ಹಿಂದೆ ಶ್ರೀದೇವಿ ಖುಷಿಯಾಗಿರಲಿಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪಿಯಾಲಿ ಗಂಗೂಲಿ ಬರ್ಕೊಂಡಿದ್ರು. ತಮ್ಮ ಸೌಂದರ್ಯವನ್ನ ಕಾಪಾಡಿಕೊಳ್ಳೋ ಸಲುವಾಗಿ ನಟಿ ಶ್ರೀದೇವಿ ಆಗಾಗ ದಕ್ಷಿಣ ಕ್ಯಾಲಿಫೋರ್ನಿಯಾಗೆ ಭೇಟಿ ಕೊಡ್ತಾ ಇದ್ರಂತೆ. ಅನೇಕ ಸಾರಿ ಪ್ಲಾಸ್ಟಿಕ್ ಸರ್ಜರಿಗೆ ಒಳಗಾಗಿರುವ ಶ್ರೀದೇವಿ ಕೃತಕ ಸೌಂದರ್ಯಕ್ಕೆ ಬಲಿಯಾದ್ರ ಅನ್ನೋ ಪ್ರಶ್ನೆ ಕೂಡ ಸದ್ಯ ಅನೇಕರನ್ನ ಕಾಡ್ತಾ ಇದೆ. ಇನ್ನು ತೂಕ ಕಮ್ಮಿ ಮಾಡೋಕೆ ಸೇವಿಸುವ ಮಾತ್ರೆಗಳು ಮತ್ತೆ ಅತಿಯಾದ ಬೋಟಾಕ್ಸ್ ಡೋಸ್ ನಿಂದಾನೂ ಹೃದಯಾಘಾತ ಸಂಭವಿಸುತ್ತೆ ಅನ್ನೋದು ಸದ್ಯ ಹಲವರ ವಾದವಾಗಿದೆ. ಅತಿಯಾದ ಸೌಂದರ್ಯ ಪ್ರಜ್ಞೆಯಿಂದನೇ ಶ್ರೀದೇವಿ ಸಾವನ್ನಪ್ಪದ್ರ. ಕಟ್ಟು ನಿಟ್ಟಿನ ಡಯಟ್ ಪ್ಲಾನ್ ನಿಂದ ಹೀಗಾಯ್ತ. ಸೈಜ್ 0 ಮೈಮಾಟ ಹಾಗೆ ಸೌಂದರ್ಯ ಕಾಪಾಡಲು ಶ್ರೀದೇವಿ ಅನುಸರಿಸಿದ್ದ ಕಟ್ಟು ನಿಟ್ಟಿನ ಡಯಟ್ ಪ್ಲಾನ್ ಹಾಗೆ ಹಲವಾರು ಟ್ರೀಟ್ಮೆಂಟ್ ಗಳಿಂದಾಗಿ ಹೃದಯಾಘಾತ ಸಂಭವಿಸ್ತ. ಇದರಿಂದ ಶ್ರೀದೇವಿ ದೇಹ ದಣದತ್ತ. ಲೇಸರ್ ಸ್ಕಿನ್ ಸರ್ಜರಿ, ಸಿಲಿಕಾನ್ ಬ್ರೆಸ್ಟ್ ಕರೆಕ್ಷನ್, ಬೋಟಾಕ್ಸ್, ಫೇಸ್ ಲಿಫ್ಟ್ ಹಾಗೆ ಫೇಶಿಯಲ್ ಕರೆಕ್ಷನ್ಸ್ ಗಳನ್ನ ಮಾಡಿಸಿಕೊಂಡು ಶ್ರೀದೇವಿ ಸುಂದರವಾಗಿ ಕಾಣ್ತಿದ್ರು. ಆದ್ರೆ ಎಲ್ಲಾ ಸರ್ಜರಿಗಳಿಂದ ಅವ್ರ ದೇಹ ದಣಿದಿತ್ತ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಇದೆಲ್ಲ ಆಗಿತ್ತು ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಶ್ರೀದೇವಿ ಎಷ್ಟೋ ಸಾರಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಆದ್ರೆ ಶ್ರೀದೇವಿ ಕತ್ರಿ ಪ್ರಯೋಗಕ್ಕೆ ಮುಂದಾಗಿದ್ರು ಅನ್ನೋದಕ್ಕೆ ಸಾಕ್ಷಿ ಏನಿದೆ? ಪ್ಲಾಸ್ಟಿಕ್ ಸರ್ಜರಿ, ಸ್ಕಿನ್ ಸರ್ಜರಿ, ಬ್ರೆಸ್ಟ್ ಕರೆಕ್ಷನ್ ಮಾಡಿಸ್ಕೊಂಡಿರೋ ಬಗ್ಗೆ ಶ್ರೀದೇವಿ ಆಗ್ಲಿ ಆಕೆಯ ಕುಟುಂಬ ಆಗ್ಲಿ ಎಲ್ಲೂ ಎಂದೂ ಬಾಯ್ಬಿಟ್ಟಿಲ್ಲ. ಅಲ್ಲದೆ ಸಾವಿಗೆ ಇದೇ ಕಾರಣ ಅಂತ ಕುಟುಂಬದ ಮೂಲಗಳಾಗ್ಲಿ ಆಸ್ಪತ್ರೆ ವರದಿಗಳು ಇನ್ನೂ ತಿಳಿಸಿಲ್ಲ. ಅಷ್ಟು ಬೇಗ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಕತೆಗಳು ಶುರುವಾಗಿದೆ. ಎನಿವೇಸ್, ಶ್ರೀದೇವಿಯ ಸಾವಿಗೆ ಅಸಲಿ ಕಾರಣ ಏನು ಅನ್ನೋದು ಸದ್ಯದಲ್ಲೇ ಬಯಲಾಗತ್ತೆ. ಅದರ ಬಗ್ಗೆ ನಾವು ನಿಮ್ಗೆ ಅಪ್ಡೇಟ್ ಅನ್ನ ಮಿಸ್ ಮಾಡದೆ ಕೊಡ್ತೀವಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಫಿಲ್ಮಿ ಪೀಟ್ ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರು ಫಿಲ್ಮಿ ಪೀಟಲ್ಲೇ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.